ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ತನ್ನ ಜಾಬ್ ಅಪ್ಡೇಟ್ಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಂಜಿನರೇಗ ಸಾಮಾಜಿಕ ಪರಿಶೋಧನಾ ಸಂಘದಲ್ಲಿ ಖಾಲಿ ಇರುವ ಈ ಕೆಳಕಂಡ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿ ಅವನ್ನು ಪ್ರಕಟಣೆ ಮಾಡಿದ್ದಾರೆ. ಇದ್ರ ಬಂದ್ಬಿಟ್ಟು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕ್ಯಾಲೆಂಡರ್ ಬರ್ತದೆ. ಅಲ್ಲಿ ನಿಮಗೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಲು ಅರ್ಜಿಯನ್ನು ಮಾಡಿದ್ದಾರೆ. ಪ್ರಥಮವಾಗಿ ಒಂದು ವರ್ಷ ನಿಮಗೆ ಗುತ್ತಿಗೆ ಮಾಡಲಾಗುತ್ತದೆ, ಹಾಗೂ ನಿಮ್ಮ ಸೇವೆ ತೃಪ್ತಿ ಆಗಿದರೆ ಅದನ್ನು ನವೀಕರಣ ಮಾಡಿ ಅಥವಾ ಹೊಸ ಹುದ್ದೆ ಸೇವಾ ಆಗಿರ ಇದು ಸರ್ಕಾರಿ ಹುದ್ದೆ ಅಥವಾ ಸೇವೆ ಆಗಿರುವುದಿಲ್ಲ. ಇನ್ನು ಮೇನು ತೊಡ್ಕೋಬೇಕಾಗುತ್ತೆ. ಇಲ್ಲಿ ಜಿಲ್ಲಾ ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿ ಅಂತ ಇದೆ. ಇದು ಮಾಸಿಕ ವೇತನ 24,000. ಇಲ್ಲಿ ಅರ್ಹತೆಗಳು ಪದವಿ ಅಥವಾ ಕಂಪ್ಯೂಟರ್ ಬಳಕೆ ನಿಮಗೆ ಆಗಿರಬೇಕಾಗುತ್ತೆ. ಇಲ್ಲಿ ಆಕ್ಷೇಪಣೆ ಏನನ್ನು ಕೊಟ್ಟಿದ್ದಾರೆ, ತಾಲೂಕು ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿ. ಇದು ಪೋಸ್ಟ್ ಬಂದುಬಿಟ್ಟು 34 ಪೋಸ್ಟ್ ಇದೆ. ಇದು 18,000 ಬಂದುಬಿಟ್ಟು ಸ್ಯಾಲರಿ ಆಗಿರುತ್ತೆ. ಇದು ಕೂಡ ಪದವಿ ಮತ್ತು ಕಂಪ್ಯೂಟರ್ ಬಳಕೆ ಜ್ಞಾನ ಇರಬೇಕಾಗುತ್ತೆ. ಇದು ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಆದ್ಯತೆ ಯಾವುದು ಆದ್ಯತೆ ಕೊಡ್ತಾರಂದರೆ, ಹಾಲಿ ತಾಲೂಕು ಸಾಮಾಜಿಕ ಪರಿಷತ್ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಗರಿಷ್ಠ ವಯೋಮಿತಿ 2 ವರ್ಷಗಳ ಸಡಿಲಿಕೆ ಇರ್ತದೆ. ಮತ್ತು ನೀವು ತಾಲೂಕು ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿಗಳಿಗೆ ಅನುಭವ ಅಥವಾ ಸೇವಾ ಅವಧಿ ಆಧಾರದ ಮೇಲೆ ನಿಮಗೆ ಮಾನ್ಯತೆ ನೋಡಿ ತಿಳಿಸ್ತೀವಿ ಅಂತ ಹೇಳಿ ಶೇರ್ ಮಾಡಿದ್ದಾರೆ. ನೀವು ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂದರೆ ನಿರ್ದೇಶಕರು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಮೊದಲನೇ ಮಹಡಿ, ಅಭಯ ಕಾಂಪ್ಲೆಕ್ಸ್, ಕೊಳ್ಳೇಗೇರಿ ಅಭಿವೃದ್ಧಿ ಮಂಡಳಿ ಕಟ್ಟಡ ನಂಬರ್ 55, ರಿಸಲ್ದಾರ್ ರಸ್ತೆ, ಶೇಷಾದ್ರಿಪುರಂ, ಬೆಂಗಳೂರು 560020. ದೂರವಾಣಿ ಸಂಖ್ಯೆ ಕೂಡ ಮೆನ್ಷನ್ ಮಾಡಿದ್ದಾರೆ. ವೆಬ್ಸೈಟು www.rdpr.car.nh.in, ಸೋಷಿಯಲ್ ಆಡಿಟ್ .asp ಅಂತ. ನೀವು ಇದನ್ನು ನನ್ನ PDF ಬೇಕಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚೆನ್ನಾಗಿ ಇದೆ, ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ, ನಿಮಗೆ ಐಡಿಯಾ ಬರ್ತದೆ. ಅಂತ ಬಂದ್ಬಿಟ್ಟು ನಿಮ್ಮ ಅರ್ಜಿಯನ್ನು ಅವರು ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುವುದು ಅಂತ ಮೆನ್ಷನ್ ಮಾಡಿದ್ದಾರೆ. 1:5 ಪ್ರಮಾಣದಲ್ಲಿ ಅಭ್ಯರ್ಥಿಗಳ ಸಂಕ್ಷೇಪಿಕ ಪಟ್ಟಿಯನ್ನು ತಯಾರಿಸಿ ನಿಮ್ಮ ಸಂದರ್ಶನಕ್ಕೆ ಕರೆಯಲಾಗುವುದು. ಅಂದರೆ 1:5 ರೇಷದಲ್ಲಿ ನಿಮಗೆ ಸಂದರ್ಶನ ಮಾಡ್ತೀವಿ ಅಂತಗಳು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಅರ್ಜಿ ಹಾಕಬೇಕಾದ್ರೆ ನೀವು ಸೂಕ್ತ ದಾಖಲೆಯನ್ನು ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ಒಂದಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಅಭ್ಯರ್ಥಿಗಳು ಸಲ್ಲಿಸೋಕ್ಕಾಗಲ್ಲ. ಎರಡರಲ್ಲಿ ಹುದ್ದೆಯಲ್ಲಿ ಒಂದೇ ಹುದ್ದೆ ಸಲ್ಲಿಸ್ಬೋದು. ಅರ್ಜಿ ಜೊತೆ ಏನೇನು ಇರಬೇಕು ಅಂದರೆ, ಜನ್ಮದಿನಾಂಕ ಕುರಿತು ನಿಮಗೆ SLC ಪ್ರಮಾಣಪತ್ರ ಇರಬೇಕು, ವಿದ್ಯಾರ್ಹತೆ ನೀವು ಓದಿರೋದು ಬಗ್ಗೆ ಒಂದು ದಾಖಲೆ ಬೇಕಾಗಿರುತ್ತೆ, ಮತ್ತು ಅನುಭವ ಬೇಕಾಗಿರ್ತದೆ, ಮತ್ತು ಕಂಪ್ಯೂಟರ್ ಜ್ಞಾನ ಮತ್ತು ಸಂಸ್ಥೆಯಿಂದ ಪಡೆದ ಪ್ರಮಾಣಪತ್ರ ಬೇಕಾಗಿರ್ತದೆ. ಅರ್ಜಿ ಅವನ ಪ್ರಕಟಣೆ 17 ಮಾಡಿದ್ದಾರೆ. ಅಂತಿಮ ದಿನಕ್ಕೆ ಬಂದ್ಬಿಟ್ಟು 5/1/2022. ಯಾವುದೇ ಶುಲ್ಕ ಇರಲ್ಲ, 0 ಫೀಸ್ ಆಗಿರ್ತದೆ. ಇದು RDPR ವೆಬ್ಸೈಟಲ್ಲಿ ಅವೈಲೇಬಲ್ ಇರ್ತದೆ. ನಿಮಗೆ ಸಂದರ್ಶನದ ಬಗ್ಗೆ ಎಲ್ಲ ಅದರಲ್ಲಿ ಡೀಟೇಲ್ಸ್ನ ಕೊಡ್ತಾರೆ. ಅರ್ಜಿ ಹೇಗಿರ್ತದೆ ನೋಡಿ, ನಿಮ್ಮ ಫೋಟೋ, ಇಲ್ಲಿ ನೀವು ನಿಮ್ಮ ಹೆಸರು, ದಿನಾಂಕ, ನಿಮ್ಮ ಅಂಚೆ ವಿಳಾಸ, ಇಮೇಲ್ ID ಎಲ್ಲ ನೀವು ಎಂಟ್ರಿ ಮಾಡಿ, ನಿಮ್ಮದು ಯಾವ್ಯಾವುದು ಪೂರ್ವ ದಾಖಲೆ ಅನುಭವಗಳಿಗೆ ಅದನ್ನು ಎಂಟ್ರಿ ಮಾಡಿ, ನೀವು ಮುಂಚೆ ಏನು ಕೆಲಸ ಮಾಡ್ತಿದ್ದೀರಿ ಎಂಟ್ರಿ ಮಾಡಿ, ನಿಮ್ಮ ಸ್ಥಳ, ದಿನಾಂಕ, ನಿಮ್ಮ ಅಭ್ಯರ್ಥಿ ಸಹಿ ಹಾಕಿ ನೀವು ಕೊಡಬೇಕಾಗ್ತದೆ. ಇದನ್ನು ನಾನು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕಲ್ಲಿ PDF ಅಪ್ಲೋಡ್ ಮಾಡ್ತಿದ್ದೀನಿ, ನೋಡಿ ಅದನ್ನು ಡೌನ್ಲೋಡ್ ಮಾಡ್ಕೋತೀರಾ, ಪ್ರಿಂಟ್ ತರ್ಸ್ಕೋತೀರಾ, ಅಪ್ಲೈ ಮಾಡ್ತೀರಾ, ನೋಡಿ ನಿಮ್ಮ ವೈಯಕ್ತಿಕ ಇಚ್ಛೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಇದರ ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.